ಸಚಿವ ಗೋವಿಂದ ಕಾರಜೋಳ ಅವರಿಗೂ ಕೂಡ ಟಿಕೆಟ್ ಮಿಸ್ ಆಗುತ್ತೆ ಇದೇ ಮಾನದಂಡವನ್ನ ಪರಿಗಣನೆ ಮಾಡ್ಕೊಂಡ್ರೆ ಅವರು ಕೂಡ ತಮ್ಮ ಪುತ್ರನಿಗೆ ಟಿಕೆಟ್ ಕೇಳ್ತಾ ಇದ್ದಾರೆ ಹಾಗಾಗಿ ಅವರಿಗೂ ವಯಸ್ಸಾಗಿದೆ ಸಚಿವ ಗೋವಿಂದ ಕಾರಜೋಳ ಕೂಡ ಇದೆ ಹಿಟ್ ಲಿಸ್ಟ್ ಅಲ್ಲಿ ಇರಬಹುದು ಈಶ್ವರಪ್ಪನವರು ಜಗದೀಶ್ ಶೆಟ್ಟರ್ ಅವರು ಸೋಮಣ್ಣ ಅವರು ಅವರ ಜೊತೆಗೆ ಗೋವಿಂದ ಕಾರಜೋಳ ಅವರು ಅವರಿಗೂ ಕೂಡ ಟಿಕೆಟ್ ಮಿಸ್ ಆಗೋ ಸಾಧ್ಯತೆ ಇದೆಯಾ ವಯಸ್ಸಿನ ಕಾರಣ ಕೊಟ್ಟು ಅವರಿಗೆ ಟಿಕೆಟ್ ಕೈತಪ್ಪುವ ಸಾಧ್ಯತೆ ದಟ್ಟವಾಗಿದೆ ಜೊತೆಗೆ ಅವರ ಪುತ್ರರಿಗೆ ಟಿಕೆಟ್ ಕೊಡೋದಕ್ಕೆ ಇವರಿಗೆ ಟಿಕೆಟ್ ಮಿಸ್ ಆಗೋ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ ಒಟ್ಟಾರಿಯಾಗಿ ಒಂದಿಷ್ಟು ಜನ ಹಿರಿಯ ನಾಯಕರಿಗೆ ಈಗ ಢವಢವ ಆರಂಭ ಆಗಿದೆ ಗೋವಿಂದ ಕಾರಜೋಳ ಅವರಿಗೂ ಕೂಡ ವಯಸ್ಸು ವಯಸ್ಸಿನ ವಿಚಾರ ಅದರ ಜೊತೆಗೆ ಅವರ ವರ್ಚಸ್ ಕುಂದಿದೆ ಅಂತ ಕೂಡ ಒಂದು ಮಾತಿದೆ ಹಾಗಾಗಿ ಗೋವಿಂದ ಕಾರಜೋಳ ಅವರಿಗೆ ಟಿಕೆಟ್ ಮಿಸ್ ಆಗಬಹುದು ಜೊತೆಗೆ ಅವರ ಮಗಂಗೆ ಈ ಬಾರಿ ಟಿಕೆಟ್ ಕೊಡೋದಕ್ಕೆ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ ಗೊತ್ತಿಲ್ಲ ಕಾದ್ ನೋಡಬೇಕು ಒಟ್ಟಾರೆ ಈ ಬದಲಾವಣೆಗಳು ಈಗ ಈಶ್ವರಪ್ಪನವರ ಈ ಚುನಾವಣಾ ನಿವೃತ್ತಿ ಘೋಷಣೆ ಆದಮೇಲಿಂದ ಹುಟ್ಕೊಳ್ತಾ ಇದೆ ಇನ್ನೇನೇನಾಗುತ್ತೆ ಅನ್ನೋದು ಕಾದ್ ನೋಡಬೇಕು